नमस्कार चानल के स्वागत स्नेहितरे वरमहालक्ष्मी व्रतदल्लि विशेषवागि नावु पालने माडुवंतद्दु ग्रंथि पूजा अंत हेळ्तीवि अंद्रे दारवन्न कैगे कट्टकोळ्ळोदु अदन्न हेगे नावु शास्त्रोक्तवागि कट्टकोबेकु याव रीति अदक्के नियमवन्न पालने माडबेकु हेगे नावु आ ओंदु ग्रंथियन्न माड्कोबेकु अथवा आ दारवन्न नावु हेगे माड्कोबेकु अंत हेळि ई वीडियोदल्लि नानु निमगे तिळिसिकोड्तीनि मोदलनेदागि ಯಾಕೆ ಎಲ್ಲದಕ್ಕೂ ಪ್ರತ್ಯೇಕವಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ ನೀವು ಪೂಜೆ ಮಾಡ್ಕೊಳ್ಳುವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕ್ಬಿಟ್ಟಾಗ ನೀವು ಅದನ್ನು ಓಡಿಸಿ ನೋಡೋ ಅಷ್ಟರಲ್ಲಿ ನಿಮಗೆ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಪ್ರತ್ಯೇಕವಾಗಿ ವಿಡಿಯೋಗಳನ್ನ ನಾನು ಹಾಕ್ತಾ ಇದ್ದೀನಿ. ನೀವು ಆ ವಿಡಿಯೋ ಆನ್ ಮಾಡಿಕೊಂಡು ಹೇಗೆ ಅದನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಬಹುದು. ಮೊದಲನೇದಾಗಿ ಈ ಒಂದು ಗ್ರಂಥಿ ಪೂಜೆಗೆ ದಾರವನ್ನು ಮಾಡ್ಕೋಬೇಕು. ಹೇಗೆ ಆ ದೋರ ದಾರವನ್ನು ಮಾಡ್ಕೊಳ್ಳೋದು ಅಂತಂದರೆ 12 ಎಳೆಯ ದಾರವನ್ನು ತಗೋಬೇಕು. ಕಾಟನ್ ದಾರ ನಿಮಗೆ ಶುದ್ಧವಾಗಿ ನೇಯ್ದಿರುವಂಥ ದಾರ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. 12 ಎಳೆ ತಗೋಬೇಕು ಆ ದಾರವನ್ನು. ಆ 12 ಎಳೆಗೆ 12 ಗಂಟುಗಳನ್ನು ಹಾಕಬೇಕು. ಗಂಟುಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಆ 12 ಗಂಟು ಹಾಕೋಕ್ಕೂ ಮುಂಚೆ ನೀವೇನು ಮಾಡಬೇಕು, ಆ 12 ಎಳೆ ದಾರಕ್ಕೆ ಅರಿಶಿಣವನ್ನು ಹಚ್ಕೋಬೇಕು. ಅರಿಶಿಣವನ್ನು ಹೇಗೆ ಹಚ್ಕೊಳ್ಳೋದು, ನೀರಲ್ಲಿ ಕಲಸಿ ಹಚ್ಕೊಳ್ಳೋದಲ್ಲ, ಆ ಅರಿಶಿಣ ಪುಡಿಯನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಸ್ಕೋಬೇಕು. ಆ ಕಲಸಿದಂಥ ಅರಿಶಿಣವನ್ನು ಆ ದಾರಕ್ಕೆ ಮೊದಲು ಕಟ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಷ್ಟು ಜನಕ್ಕೆ ಲೆಕ್ಕ ಹಾಕ್ಕೊಂಡು ನೀವು ದಾರವನ್ನು ಮಾಡಿಕೊಳ್ಳಿ. ಮಾಡಿಕೊಂಡು ಈ 12 ಎಳೆ ದಾರಕ್ಕೆ ನೀವು 12 ಗಂಟುಗಳನ್ನು ನೀವು ಹಾಕ್ಕೋಬೇಕು. ಈ 12 ಗಂಟುಗಳನ್ನು ಹಾಕಿ ಈ ಒಂದು ದಾರವನ್ನು ಏನು ಮಾಡಬೇಕು, ಒಂದು ವೀಳ್ಯದೆಲೆ ಮೇಲೋ ಅಥವಾ ಒಂದು ತಟ್ಟೆಯಲ್ಲೋ ಇಟ್ಟು ಲಕ್ಷ್ಮಿಯ ವರಮಹಾಲಕ್ಷ್ಮಿಯನ್ನು ನೀವೇನು ಕೂರಿಸಿರ್ತೀರಿ ಆಕೆಯ ಬಲಭಾಗದಲ್ಲಿ ಈ ಒಂದು ದಾರವನ್ನು ಇಟ್ಕೋಬೇಕು. ನೆನಪು ಮಾಡಿಕೊಳ್ಳಿ, ಬಲಭಾಗದಲ್ಲಿ ಈ ಒಂದು ದಾರಗಳನ್ನು ಇಟ್ಕೋಬೇಕು. ತದನಂತರ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾ ಪೂಜಾ ವಿಧಾನವನ್ನು ಕೂಡ ಹೇಳ್ಕೊಡ್ತೀನಿ ಸ್ನೇಹಿತರೆ. ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ನೋಡಿ ಮಿಸ್ ಮಾಡ್ಕೋಬೇಡಿ ಪೂಜೆಗಳನ್ನು. ಸೊ ಏನು ಮಾಡಬೇಕು, ಪೂಜೆಗಳನ್ನು ಹೇಗೆ ಮಾಡಬೇಕು ಅಂತಂದರೆ, ಪೂಜೆ ಎಲ್ಲ ಮುಗಿಸ್ಕೊಂಡ ಮೇಲೆ ಕೊನೆಯದಾಗಿ ಗ್ರಂಥಿ ಪೂಜೆಯನ್ನು ಮಾಡ್ಕೋಬೇಕು. ಅಂದರೆ ಯಾತಕ್ಕೆ ನಾವು 12 ಗಂಟುಗಳನ್ನು ನಾವು ಹಾಕ್ಕೋಬೇಕು ಅಂತಂದರೆ, ದ್ವಾದಶ ಗ್ರಂಥಿ ಅಂತ ಹೇಳ್ತೀವಿ ಅಂದರೆ ದ್ವಾದಶ ಗಂಟುಗಳು, 12 ಗಂಟುಗಳು ಮಹಾಲಕ್ಷ್ಮಿಯ ದ್ವಾದಶ ನಾಮವನ್ನು ಹೇಳಿಕೊಂಡು ಆ 12 ಗಂಟುಗಳನ್ನು ನೀವು ಹಾಕ್ಕೋಬೇಕು. ನಾನು ಆ ಹೆಸರುಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಹೆಸರುಗಳನ್ನು ಹೇಳಿಕೊಂಡು ಒಂದು ಗಂಟು ಹಾಕಬೇಕು, ಒಂದು ಹೆಸರು ಹೇಳಬೇಕು ಮತ್ತೊಂದು ಗಂಟು ಹಾಕಬೇಕು. ಆಗ ಆ ಒಂದು ದೋರಕ್ಕೆ ಮಹಾನ್ ಶಕ್ತಿ ಬರುತ್ತೆ, ಆ 12 ನಾಮಗಳನ್ನು ಹೇಳಿಕೊಂಡು ಗಂಟು ಹಾಕಿದಾಗ ಅಂತ ಹೇಳಿ. ಅಥವಾ ನಮಗೆ ಆ ರೀತಿ ಹೇಳಿಕೊಂಡು ಗಂಟು ಹಾಕ್ಲಿಕ್ಕೆ ಬರೋದಿಲ್ಲ ಮೇಡಮ್, ಏನು ಮಾಡೋದು ಅಂದರೆ, ಒಂದೇ ಸರಿ ನೀವು ಗಂಟು ಹಾಕಿ ಪ್ಲೇಟಲ್ಲಿಡಿ. ಈಗ ನಾನು ಹೇಳ್ಕೊಡುವಂಥ ನಾಮವನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಈ ನಾಮವನ್ನು ಹೇಳಿಕೊಂಡು ನೀವು ಆ ಗಂಟುಗಳಿಗೆ ಅಕ್ಷತೆಯನ್ನು ಹಾಕಿ, ಅರಿಶಿಣ ಕುಂಕುಮ ಹಾಕಿ ಅಕ್ಷತೆಯನ್ನು ಹಾಕ್ತಾ ಹೋಗಿ ನಮಸ್ಕಾರ ಮಾಡ್ಕೊಳ್ಳುವರಂತೆ. ಈಗ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಈಗ ಅರ್ಧ ಗಂಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಆ ತಟ್ಟೆಗೆ ಅರಿಶಿಣ ಕುಂಕುಮ ಒಂದು ಹೂವನ್ನು ಇಟ್ಟು ಈ ಒಂದು ಪೂಜೆಯನ್ನು ಮಾಡಬೇಕು. ಓಂ ರಮಾಯೈ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮೀಂ. ಓಂ ಸರ್ವಮಂಗಲಾಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮೀಂ. ಓಂ ಕಮಲವಾಸಿನ್ಯೈ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ. ಓಂ ಮನ್ಮಥ ಜನನ್ಯೈ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮೀಂ. ಓಂ ವಿಷ್ಣುವಲ್ಲಭಾಯೈ ನಮಃ ಪಂಚಮ ಗ್ರಂಥಿಂ ಪೂಜಯಾಮೀಂ. ಓಂ ಕ್ಷೀರಾಬ್ಧಿಕನ್ಯಕಾಯೈ ನಮಃ ಷಷ್ಠ ಗ್ರಂಥಿಂ ಪೂಜಯಾಮೀಂ. ಓಂ ಲೋಕಮಾತ್ರೇ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮೀಂ. ಓಂ ಪದ್ಮಹಸ್ತಾಯೈ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮೀಂ. ಓಂ ಪುಷ್ಟ್ಯೈ ನಮಃ ನವಗ್ರಂಥಿಂ ಪೂಜಯಾಮೀಂ. ಓಂ ತುಷ್ಟ್ಯೈ ನಮಃ ದಶಮ ಗ್ರಂಥಿಂ ಪೂಜಯಾಮಿ. ಓಂ ರಮಾಯೈ ನಮಃ ಏಕಾದಶ ಗ್ರಂಥಿಂ ಪೂಜಯಾಮಿ. ಓಂ ವರಮಹಾಲಕ್ಷ್ಮೀ ನಮಃ ದ್ವಾದಶ ಗ್ರಂಥಿಂ ಪೂಜಯಾಮಿ. ಶ್ರೀ ವರಮಹಾಲಕ್ಷ್ಮೀ ನಮಃ ಗ್ರಂಥಿ ಪೂಜಾಂ ಸಮರ್ಪಯಾಮಿ. ಈ ರೀತಿ ಶ್ಲೋಕವನ್ನು ನಾನು ಹೇಳಿದ್ದೀನಿ. ಇದನ್ನು ನೀವು ಕೇಳಿಸ್ಕೊಂಡು ಅಕ್ಷತೆಯನ್ನು ಹಾಕಿ, ಮಹಾಲಕ್ಷ್ಮಿಗೂ ಅಕ್ಷತೆಯನ್ನು ಹಾಕಿ ಆ ಒಂದು ದೋರವನ್ನು ನೀವೇನು ಮಾಡಬೇಕು, ಮುತ್ತೈದೆಯರು ನಿಮ್ಮ ಪತಿಯ ಬಳಿಯಿಂದ ಕಟ್ಟಿಸ್ಕೋಬೇಕು. ಹೆಣ್ಮಕ್ಕಳು ಅಕಸ್ಮಾತ್ ನಮ್ಮನೆಯವರಿಲ್ಲ ಮೇಡಮ್, ಎಲ್ಲೋ ಬೇರೆ ಊರಲ್ಲಿದ್ದಾರೆ, ನಾವೀಗ ಅವ್ರನ್ನ ಕಟ್ಟಿಸ್ಕೊಳಕ್ಕಾಗಲ್ಲ ಅವ್ರ ಕೈಯಿಂದ ಅಂದರೆ, ಮನೆಯಲ್ಲಿ ಯಾರು ಹಿರಿಯಕರಿರ್ತಾರೆ, ಕಿರಿಯರಿಂದ ಕಟ್ಟಿಸ್ಕೋಬಾರ್ದು ಅಂದರೆ ಚಿಕ್ಕ ಮಕ್ಕಳಿಂದ, ಚಿಕ್ಕವರಿಂದ, ನಮಗಿಂತ ಚಿಕ್ಕವರಿಂದ ಕಟ್ಟಿಸ್ಕೋಬಾರ್ದು, ನಮಗಿಂತ ದೊಡ್ಡವರಿಂದ ನಾವು ಅದನ್ನು ಕಟ್ಟಿಸ್ಕೋಬೇಕು. ಇನ್ ಕೇಸ್ ಆಗಿ ಮನೇಲಿ ಯಾರೂ ಇಲ್ಲ, ನಮಗಿಂತ ಚಿಕ್ಕವರೇ ಇರೋದು ಎಲ್ಲರೂ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅವರಿಂದನೇ ಕಟ್ಟಿಸ್ಕೊಳ್ಳಿ. ಮಕ್ಕಳಿಗೆ ತಾಯಿಯಾದಂಥವಳು ಕಟ್ಟಬೇಕು, ತಾಯಿ ಗಂಡನ ಬಳಿಯಿಂದ ಕಟ್ಟಿಸ್ಕೊಳ್ಬೇಕು, ಇಲ್ಲಾಂದರೆ ಅತ್ತೆ ಬಳಿಯಿಂದ ಕಟ್ಟಿಸ್ಕೊಳ್ಳಿ. ಈ ರೀತಿ
ಗ್ರಂಥಿ ಪೂಜೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಆ ದೋರವನ್ನು ನೀವು ಕೈಗೆ ಕಟ್ಕೊಳ್ಳುವಂಥದ್ದು. ಸ್ನೇಹಿತರೆ, ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹ ಈ ದೋರ ಗ್ರಂಥಿ ಪೂಜೆಯಿಂದ ಕೂಡ ನಿಮಗೆ ಲಭ್ಯವಾಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟವಾಗಿದ್ದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈ ಒಂದು ಶ್ಲೋಕವನ್ನು ನಾನು ಪೂರ್ತಿ ಹಾಕೋದಿಲ್ಲ, ನಾನು ನಿಮಗೆ ಹೆಸರುಗಳನ್ನು ಮಾತ್ರ ಹಾಕ್ತೀನಿ, ಟ್ರೈ ಮಾಡ್ತೀನಿ, ನಾನು ಇಷ್ಟನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ. ನೀವು ಅದನ್ನು ಹೇಳ್ಕೊಂಡು ಕೂಡ ನೀವು ಕಟ್ಕೊಳ್ಬಹುದು, ಅಥವಾ ಪೂಜೆ ಮಾಡ್ಕೋಬಹುದು, ಅಥವಾ ನಮಗೆ ಹೇಳಕ್ಕೆ ಬರಲ್ಲ ಅನ್ನುವಂಥವ್ರು ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಮಾಡ್ಕೋಬಹುದು. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಟವನ್ನು ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಅಥವಾ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಪೂಜೆಗೆ ನಿಮಗೆ ಸಿದ್ಧವಾಗುತ್ತೆ ಈ ವಿಡಿಯೋ, ಸೊ ನಿಮ್ಗೆ ಆ ಟೈಮ್ ಕರೆಕ್ಟಾಗಿ ಸಿಗೋಕ್ಕೆ ಅನುಕೂಲ ಆಗುತ್ತೆ ಸೇವ್ ಮಾಡಿ ಇಟ್ಕೊಂಡಾಗ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗಲ ನಿಮ್ಮೆಲ್ರಿಗೂ, ಹೋಗಿ ಬರ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ: ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು. ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.